ದಿನ ಕಳೆಯಿತು. ಸಂಪೂರ್ಣ ಅಯೋಧ್ಯೆ ಶೃಂಗರಿಸಲ್ಪಟ್ಟಿತ್ತು. ತಮ್ಮ ಪ್ರೀತಿಯ ರಾಮನಿಗೆ ರಾಜಾಭಿಷೇಕವಾಗಲಿದೆ ಎಂಬ ವಿಷಯ ತಿಳಿಯುತ್ತಲೇ ಪ್ರಜೆಗಳಲ್ಲಿ ಆನಂದದ ಲಹರಿ ಉಂಟಾಯಿತು. ಮನೆ ಮನೆಗಳಲ್ಲಿ ಮಂಗಲ ವಾರ್ತೆ ಕೇಳಿಸಿತು. ರಾಮನ ರಾಜಾಭಿಷೇಕ ನೋಡಲು ಪ್ರಜೆಗಳು ಉತ್ಸಾಹಭರಿತರಾದರು. ಆದರೆ ಕುರೂಪಿ, ಕಪಟಿ, ಗೂನು ಬೆನ್ನಿನ ದುಷ್ಟ ಮಂಥರಿಗೆ ಆನಂದವಾಗಲಿಲ್ಲ. ಈ ಪಾಪ ಬುದ್ಧಿಯ ಮಂಥರೆ ಕೈಕೆಯ ದಾಸಿಯಾಗಿದ್ದಳು. ಅವಳನ್ನು ಕಂಡ ಮಕ್ಕಳು ಮುಖ ತಿರುಗಿಸುತ್ತಿದ್ದರು. ರಾಮನಿಗೆ ರಾಜಾಭಿಷೇಕವಾಗಲಿದೆ ಎಂದು ತಿಳಿಯುತ್ತಲೇ ಅವಳಿಗೆ ಸಿಟ್ಟು ಉಕ್ಕೇರಿ ಬಂತು. ಏಕೆಂದರೆ ಅವಳು ರಾಮನನ್ನು ದ್ವೇಷಿಸುತ್ತಿದ್ದಳು. ವಿಷಯ ತಿಳಿಯುತ್ತಲೇ ಅವಳು ಕೈಕೆಯ ಬಳಿಗೆ ಓಡಿದಳು. ಮಂಥರೇ ತಿಳಿಸಿದ ಸುದ್ದಿಯಿಂದ ಕೈಕೆಗೆ ಪರಮಾನಂದವಾಯಿತು. ಏಕೆಂದರೆ ಕೈಕೆಗೆ ರಾಮನಲ್ಲಿ ಅಪಾರ ಪ್ರೀತಿ ಇತ್ತು. ಮೊದಲೇ ಸಿಟ್ಟುಗೊಂಡಿದ್ದ ಮಂಥರಿಗೆ ಕೈಕೆಯ ಹರ್ಷ ನುಡಿ ಕೋಪ ನೆತ್ತಿಗೇರಿತು. ನೋಡಿ ಕೈಕೆ ಅಂದಳು, ಇದೇನು ಮಂಥರ, ನೀನೇ ನನಗೆ ಇಷ್ಟು ಆನಂದದಾಯಕ ಸುದ್ದಿ ತಿಳಿಸಿ ನೀನೇಕೆ ಈ ರೀತಿ ಚಡೆಪಡಿಸುತ್ತಿರುವೆ? ಮಂಥರೆ ಗರ್ಜಿಸುತ್ತಾ ಅಂದಳು, ಮಹಾರಾಣಿ, ನಿಮ್ಮ ಮೇಲೆ ಇಷ್ಟು ದೊಡ್ಡ ಸಂಕಟ ಬಂದೊದಗಿದೆ, ನಿಮಗ್ಯಾಕೆ ಅರ್ಥವಾಗುತ್ತಿಲ್ಲ? ನಿಮ್ಮ ಸ್ವಂತ ಮಗನಲ್ಲದ ರಾಮನಿಗೆ ನಾಳೆ ರಾಜ್ಯಾಭಿಷೇಕವಾಗಲಿದೆ. ಒಮ್ಮೆ ರಾಮ ರಾಜನಾದರೆ ನಿಮಗೆ ಮತ್ತು ಭರತನಿಗೆ ಅವನ ಹಂಗಿನಲ್ಲಿರಬೇಕಾಗುತ್ತದೆ. ನೀವು ದಾಸಿಯಾಗಿರಬೇಕಾಗುತ್ತದೆ. ಆಗ ನಿಮ್ಮ ಪರಿಸ್ಥಿತಿ ಏನಾಗಬಹುದು ಎಂಬ ಕಲ್ಪನೆಯಾದರೂ ಇದೇ ನಿಮಗೆ? ಇಷ್ಟರವರೆಗೆ ನೀವು ಮಹಾರಾಜರ ಇಷ್ಟದ ರಾಣಿಯಾಗಿದ್ದೀರಿ, ಇನ್ನು ಮೇಲೆ ಕೌಶಲ್ಯಳ ದಾಸಿಯಾಗಿರಬೇಕಾಗುತ್ತದೆ. ಎಷ್ಟೇ ಆವೇಶಭರಿತಳಾಗಿ ಮಾತನಾಡುತ್ತಿದ್ದರೂ ಕೈಕೆಯ ಮೇಲೆ ಯಾವ ಪರಿಣಾಮವೂ ಆಗಲಿಲ್ಲ. ಆದರೆ ವಿಧ ವಿಧದ ಕುಯುಕ್ತಿಯಿಂದ ಮಂಥರೇ ಕೈಕೆಯ ಮನಸ್ಸನ್ನು ಕೆಡಿಸಿಯೇ ಬಿಟ್ಟಳು. ಕೈಕೆಯ ಮನಸ್ಸನ್ನು ವಿಷಭರಿತಗೊಳಿಸುವುದರಲ್ಲಿ ಸಫಲತೆಯನ್ನು ಪಡೆದೇ ಬಿಟ್ಟಳು ಮಂಥರೆ. ಕೈಕೆಯ ಬುದ್ಧಿ ಭ್ರಷ್ಟವಾಯಿತು. ಅವಳ ಮನದಲ್ಲಿ ಮತ್ಸರ ಮೂಡಿತು. ಕ್ರೋಧಿತಳಾದ ಅವಳಂದಳು, ಮಹಾರಾಜರು ನನ್ನ ಮಗನನ್ನು ಮಾವನ ಮನೆಗೆ ಕಳುಹಿಸಿ ಕೌಶಲ್ಯನ ಮಗನನ್ನು ಯುವರಾಜ ಮಾಡುವರೆ? ನಾನು ನೋಡುತ್ತೇನೆ ಇದು ಹೇಗಾಗುತ್ತದೆ ಎಂದು. ಭರತನನ್ನು ಸಿಂಹಾಸನದಲ್ಲಿ ಕೂಡಿಸಿಯೇ ಸಿದ್ಧ ನಾನು. ಆದರೆ ಇದಕ್ಕೆ ಯಾವ ಉಪಾಯ ಮಾಡಲಿ? ಮಂಥರಿ ಎಂದಳು, ಮಹಾರಾಣಿ, ಕೆಲವು ವರ್ಷಗಳ ಹಿಂದೆ ದಶರಥ ಮಹಾರಾಜರು ನಿಮಗೆ ಎರಡು ವರದಾನ ನೀಡಿದ್ದರು, ನೆನಪಿದೆಯೇ? ಮಂಥರೆಯ ಯುಕ್ತಿ ಕೈಕೆಗೆ ಇಷ್ಟವಾಯಿತು. ಕೂಡಲೇ ದಶರಥನಿಗೆ ತನ್ನ ಅರಮನೆಗೆ ಬರಬೇಕು ಅನ್ನೋ ಸಂದೇಶವನ್ನು ದಾಸಿಯ ಮೂಲಕ ಕಳುಹಿಸಿದಳು. ಆನಂದ ಸಾಗರದಲ್ಲಿ ಓಡಾಡುತ್ತಿದ್ದ ದಶರಥ ಕೈಕೆಯ ಮಹಲಿಗೆ ಆಗಮಿಸಿದರು. ಕೈಕೈಯ ಕೆದರಿದ ಕೂದಲು, ಮಲಿನ ವಸ್ತ್ರ ಕಂಡು ದಶರಥನಿಗೆ ಆಶ್ಚರ್ಯವಾಯಿತು. ದಶರಥನಿಗೆ ಏನೂ ಅರ್ಥವಾಗಲಿಲ್ಲ. ದಶರಥ ನಮ್ರತೆಯಿಂದ ಕೇಳಿದ, ಕೈಕೈ, ಇದೇನು, ನೀನೇಕೆ ಎಷ್ಟು ಕುಪಿತಳಾಗಿದ್ದಿ? ನಿನ್ನನ್ನು ಯಾರಾದರೂ ಅವಮಾನಗೊಳಿಸಿದರೇನು? ಹಾಗೇನಿಲ್ಲ, ನನಗೆ ಏನೂ ಹೇಳಬೇಡಿ ಮತ್ತು ಕೇಳಬೇಡಿ. ನಿನಗೇನು ಬೇಕು ಕೈಕೈ? ನೀನು ಕೇಳುವ ಎಲ್ಲಾ ಸಂಪತ್ತನ್ನು ನಾನು ನಿನಗೆ ನೀಡುವೆನು. ಇದನ್ನು ಕೇಳಿದ ಕೈಕೈ ಅಂದಳು, ಏನು, ನನಗೆ ಬೇಕಾದುದನ್ನೆಲ್ಲ ನೀವು ನೀಡುವಿರೇನು? ಹಾಗಾದರೆ ವಚನ ನೀಡಿ, ನಂತರವೇ ನಾನು ನನ್ನ ಇಚ್ಛೆಯನ್ನು ಪ್ರಕಟಪಡಿಸುವೆನು. ದಶರಥ ಅಂದರು, ಕೈಕೈ, ಈ ಮೂರು ಲೋಕದಲ್ಲಿ ನನಗೆ ಎಲ್ಲಕ್ಕೂ ಪ್ರಿಯನಾದವನು ರಾಮ.
ಅವನ ಮೇಲೆ ಆಣೆಯಿಟ್ಟು ಹೇಳುತ್ತಿದ್ದೇನೆ, ನೀನು ಕೇಳಿದ್ದನ್ನೆಲ್ಲ ನಾನು ನೀಡುವೆ. ಕೈಕೈಗೂ ಇದೇ ಬೇಕಿತ್ತು. ಅವಳಿಗೆ ಅತ್ಯಂತ ಆನಂದವಾಯಿತು. ಅವಳಂದಳು, ಕೆಲ ಸಮಯದ ಹಿಂದೆ ನೀವು ನನಗೆ ಎರಡು ವರದಾನ ನೀಡುವ ವಚನ ನೀಡಿದ್ದೀರಿ. ಆ ಎರಡು ವರಗಳನ್ನು ನಾನು ಈಗ ಕೇಳುತ್ತಿದ್ದೇನೆ. ಒಂದನೇ ವರವೆಂದರೆ ರಾಮಚಂದ್ರನ ರಾಜ್ಯಾಭಿಷೇಕಕ್ಕೆ ಮಾಡಲಾದ ತಯಾರಿಯಲ್ಲಿ, ಅದೇ ಸಾಮಗ್ರಿಯಲ್ಲಿ, ನಾಳೆ ಅದೇ ಮುಹೂರ್ತದಲ್ಲಿ ಭರತನ ರಾಜ್ಯಾಭಿಷೇಕವಾಗಬೇಕು. ಎರಡನೇ ವರದಲ್ಲಿ ಭರತನಿಗೆ ನಿಷ್ಕಳಂಕ ರಾಜ್ಯ ದೊರೆಯಬೇಕು. ಅದಕ್ಕಾಗಿ ರಾಮನನ್ನು ಕಾವಿ ಬಟ್ಟೆ ತೊಡಿಸಿ 14 ವರ್ಷ ವನವಾಸಕ್ಕೆ ದಂಡಕಾರಣ್ಯಕ್ಕೆ ಕಳುಹಿಸಬೇಕು. ಇದನ್ನು ಕೇಳಿದ ದಶರಥನಿಗೆ ತನ್ನ ತಲೆಯ ಮೇಲೆ ಪರ್ವತವೇ ಕುಸಿದಂತಾಯಿತು. ಅವನ ಹೃದಯ ಶೋಕಾಗ್ನಿಯಲ್ಲಿ ಮುಳುಗಿತು. ಅವನಿಗೆ ಈ ದುಃಖವನ್ನು ಸಹಿಸಲಾಗಲಿಲ್ಲ. ಕೈ 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 ಕೈ, ಈ ಹಠವನ್ನು ಬಿಟ್ಟು ಇನ್ನೇನಾದರೂ ಕೇಳು ಎಂದು ಅಂಗಲಾಚಿದ. ರಾಮನು ವನವಾಸಕ್ಕೆ ಹೋದರೆ ನಾನು ಬದುಕಲಾರೆ, ನೀನು ವಿಧವೆಯಾಗುವೆ. ಆಮೇಲೆ ಈ ರಾಜ್ಯ, ಈ ನಿಧಿಯದ್ದೇನು ಪ್ರಯೋಜನ? ಎಷ್ಟೇ ವಿನಂತಿ ಮಾಡಿದರೂ ಕೈಕೈ ಹಿಡಿದ ಹಠವನ್ನು ಬಿಡಲೇ ಇಲ್ಲ. ಕಠೋರ ಸ್ವರದಲ್ಲಿ ಅವಳೆಂದಳು, ನೀವು ಈ ವರದಾನವನ್ನು ನೀಡದಿದ್ದರೆ ನಾನು ವಿಷ ಸೇವಿಸಿ ಪ್ರಾಣತ್ಯಾಗ ಮಾಡುವೆನು. ಈ ವಿಷಯವನ್ನು ರಾಮನಿಗೆ ತಿಳಿಸಲು ನಿಮ್ಮಿಂದ ಆಗದಿದ್ದರೆ ನಾನೇ ತಿಳಿಸುವೆನು. ಮತ್ತವಳು ರಾಮನಿಗೆ ಕರೆ ಕಳುಹಿಸಿದಳು. ರಾಮನ ಅಭಿಷೇಕದ ದಿನ ಬಂದೇ ಬಿಟ್ಟಿತು. ಸೂರ್ಯನ ಕಿರಣ ಅಯೋಧ್ಯೆಯನ್ನು ಆವರಿಸಿತ್ತು. ಕೈಕೈ ಎಂದಳು, ರಾಮ, ನಿನ್ನ ತಂದೆ ನಾನು ಕೇಳಿದ ವರವನ್ನು ನೀಡಲು ಸಿದ್ಧರಿದ್ದರು. ಈಗದನ್ನು ನಿನ್ನಲ್ಲಿ ಹೇಳೋ ಧೈರ್ಯ ಅವರಿಗಿಲ್ಲ. ಸ್ವಲ್ಪ ಯೋಚಿಸು. ಈಗ ಅದಕ್ಕವರು ತಪ್ಪಿದರೆ ನಿನ್ನ ತಂದೆಗೆ ವಚನಭಂಗದ ಕಳಂಕ ಬರಬಹುದು. ಪಿತನ ವಚನ ನೀನು ಪೂರ್ತಿಗೊಳಿಸಿದರೆ ನಿನ್ನ ತಂದೆಗೆ ಬರೋ ಅಪಕೀರ್ತಿ ತೊಲಗುತ್ತದೆ. ರಾಮ ಶಾಂತನಾಗಿ ಕೈಕೆಯ ಮಾತನ್ನು ಕೇಳಿಸಿಕೊಂಡ. ಆನಂತರ ಅಂದ, ಮಾತೆ, ತಂದೆಯವರು ವಚನ ನೀಡಿದ್ದಾರೆ ಅಂದ ಮೇಲೆ ಮುಗಿದು ಹೋಯಿತು. ನಾನು ಆ ವಚನವನ್ನು ಅವಶ್ಯವಾಗಿ ಪಾಲಿಸುವೆ. ಪಿತನ ಆಸೆಯ ಅವಮಾನವನ್ನು ನಾನೆಂದೂ ಮಾಡಲಾರೆ. ಅವರಿಗೆ ಕಳಂಕ ಬರೋ ಹಾಗೆ ನಾನೆಂದೂ ನಡೆದುಕೊಳ್ಳಲಾರೆ. ಕೈಕೈ ಅಂದಳು, ಕೇಳು ರಾಮ, ನಿನ್ನ ತಂದೆಯ ಆದೇಶದಂತೆ ಕಾವಿ ಬಟ್ಟೆಯನ್ನು ಧರಿಸಿ ವನವಾಸಕ್ಕೆ ಹೊರಡು. ನಿನ್ನ ರಾಜ್ಯಾಭಿಷೇಕಕ್ಕೆ ತಯಾರಿಸಿದ ಸಾಮಗ್ರಿಯಿಂದ ಭರತನಿಗೆ ರಾಜ್ಯಾಭಿಷೇಕವಾಗಲಿ. ಇವೆರಡೂ ವಚನಗಳನ್ನೇ ನಾನು ನಿನ್ನ ತಂದೆಯಿಂದ ಪಡೆದಿದ್ದೆ. ಅವನ್ನು ನೀನು ಯಾವ ಅಡೆತಡೆಯೂ ಇಲ್ಲದೆ ಪೂರ್ಣಗೊಳಿಸು. ರಾಮನಿಂದ, ಮಾತೆ, ಇಷ್ಟೇ ವಿಷಯವಾದರೆ ಚಿಂತೆಗೆ ಕಾರಣವೇ ಇಲ್ಲ. ಈ ಕ್ಷುಲ್ಲಕ ಕಾರಣಕ್ಕಾಗಿ ತಂದೆಗೆ ದುಃಖ ಕೊಡಲೇ? ನಾನು ರಾಜನಾದರೇನು, ಭರತರಾಜನಾದರೇನು, ಎರಡೂ ಒಂದೇ ತಾನೆ. ಭರತನು ಸಂತೋಷಭರಿತನಾಗಿ ರಾಜನಾಗಲಿ. ನಾನು ಪ್ರೀತಿಯಿಂದ ಆತನನ್ನು ಆಶೀರ್ವದಿಸುವೆ. ಈಗಲೇ ಕಾವಿ ಬಟ್ಟೆ ಧರಿಸಿ ಕಾಡಿಗೆ ತೆರಳುವೆ. ರಾಮನ ಮಾತನ್ನು ಕೇಳಿದ ದಶರಥ ದುಃಖದ ಕಡಲಲ್ಲಿ ಮುಳುಗಿದ. ರಾಮನು ವನವಾಸಕ್ಕೆ ಹೋಗುವುದನ್ನು ನೋಡಿ ದಶರಥನ ಹೃದಯ ಭಂಗವಾಯಿತು. ರಾಮ ಅನೇಕ ವಿಧದಿಂದ ಮಾತೆ ಕೌಶಲ್ಯಳಿಗೆ ಸಾಂತ್ವನ ನೀಡಿ ಅವಳು ಮತ್ತು ಸುಮಿತ್ರ ಮಾತೆಯಿಂದ ಬೇರೆಯಾದ. ರಾಮನ ಜೊತೆಗೆ ಮಹಾನ್ ಸತಿ, ಪತಿವ್ರತೆ, ರಾಜಕನ್ಯೆ ಸೀತೆ, ದಶರಥನ ಪ್ರೀತಿಯ ಸೊಸೆ ಸೀತೆ, ತನ್ನ ಅಮೂಲ್ಯ ವಸ್ತ್ರಾಭರಣಗಳನ್ನು ತ್ಯಜಿಸಿ ಕಾವಿ ಬಟ್ಟೆ ಧರಿಸಿ ವನವಾಸಕ್ಕೆ ತೆರಳಿದಳು. ರಾಮನ ನೆರಳಿನಂತಿದ್ದ ಅವನ ತಮ್ಮ ಲಕ್ಷ್ಮಣ ಬಂಧು ಪ್ರೇಮದಿಂದ ರಾಮನೊಂದಿಗೆ ಹೋಗಲು ಸಿದ್ಧನಾದ. ಹೀಗೆ ರಾಮ, ಲಕ್ಷ್ಮಣ, ಸೀತೆ, ಮಾತಾಪಿತ, ಗುರುಜನರ, ಪ್ರಜೆಗಳ ಅನುಮತಿ ಪಡೆದು, ಆಶೀರ್ವಾದ ಪಡೆದು ಹೊರಟರು. ಪೂರ್ತಿ ಅಯೋಧ್ಯೆಯೇ ಬೀಳ್ಕೊಳ್ಳಲು ಹಿಂದಿನಿಂದ ಹಿಂಬಾಲಿಸಿತು.
ಪ್ರಜೆಗಳ ಕಣ್ಣುಗಳಿಂದ ಅಶ್ರುಧಾರೆ ಹರಿಯಲಾರಂಭಿಸಿತು. ಅಳುವಿನ ಧ್ವನಿಯಿಂದ ಸಂಪೂರ್ಣ ವಾತಾವರಣ ದುಃಖಮಯವಾಯಿತು. ಶೃಂಗರಿಸಲ್ಪಟ್ಟ ಅಯೋಧ್ಯೆಯನ್ನು ದುಃಖದ ಸಾಗರದಲ್ಲಿ ಹಾಕಿ ಪಿತಾವಚನದ ಪಾಲನೆಗಾಗಿ ರಾಮ, ಲಕ್ಷ್ಮಣ, ಸೀತೆ ವನವಾಸಕ್ಕೆ ಹೋದರು. 14 ವರ್ಷದ ವನವಾಸಕ್ಕೆ ಹೋದರು.